ನಿಮ್ಮ ಮಗಳ ಮದುವೆ ನಮ್ಮ ಶಂಭು ಜೊತೆಗೆ ಅಂತ ನಿರ್ಧಾರ ಆಗಿ ನಿಜ ತಾನೇ? ಅಕ್ಕ ಇಲ್ಲಿಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲ, ಮತ್ತೆ ಯಾಕೆ ಹೇಳ್ತಾ ಇದ್ದೀರಾ? ಅದೇ ಚಿನ್ನ, ನಾವು ಹೇಳಿದ್ದು ಜೋಶಿಗಳ ಮಗಳ ಮದುವೆ ನಮ್ಮ ಶಂಭು ಜೊತೆ ನಡೆಯತ್ತೆ ಅಂತ. ನಿಮ್ ತುಳಸಿ ಇಲ್ಲಿಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅವಳಿಲ್ಲ ಅಂದ್ರೇನು? ನೀನಿದ್ಯಲ್ಲ, ನಿನ್ನನ್ನೇ ನಮ್ ಶಂಭು ಕಟ್ಕೋ ತಂದ್ಬಿಡು. ನಾಲ್ಗೆ ಬಿಗಿ ಹಿಡಿದು ಮಾತಾಡಿ, ಹೊತ್ತು ಗೊತ್ತಿಲ್ಲದೆ ಹೀಗೆ ಮಧ್ಯರಾತ್ರಿನಲ್ಲಿ ಬಂದು ಗಲಾಟೆ ಮಾಡೋದು ಅಲ್ಲದೆ ಈಗ ನಿಮಗೆ ನನ್ನ ಎರಡನೇ ಮಗಳು ಬೇಕಾ? ಎಂತ ಅಸಂಬದ್ಧವಾಗಿ ಮಾತಾಡ್ತೀರಾ? ಅಯ್ಯೋ, ಏನು ಅಸಂಬದ್ಧವಾಗಿ ಮಾತಾಡ್ತಾ ಇದ್ದೀನಿ ನೋಡಿ, ನಮ್ಗೆ ಅನ್ಯಾಯ ಆಗಿದೆಪ್ಪ. ಇಷ್ಟು ಜನರ ಮಧ್ಯೆ ನಮ್ಮ ಮರ್ಯಾದೆ ಹೋಗಿದೆ, ಅದನ್ನ ತುಂಬಿಕೊಡೋರು ಯಾರು? ನೀವೇ ತಾನೇ ತುಂಬಿಕೊಡ್ಬೇಕು. ನೋಡಿ, ಅನ್ಯಾಯ ಅಂತೂ ಆಗೋಗಿದೆ, ಈಗ ಪರಿಹಾರ ಆಗ್ಲೇಬೇಕು. ಅದಿಲ್ಲ ಅಂದ್ರೆ ಆಗಲ್ಲ. ಊರ್ಗೆಲ್ಲ ನ್ಯಾಯ ಹೇಳೋ ನೀವು, ಹೀಗ್ ಮಾಡೋದ್ ಸರಿನಾ? ನೋಡಿ ಮಾ, ಮದುವೆ ಅನ್ನೋದು ಹುಡುಗಾಟ ಅಲ್ಲ. ನಿಮ್ಮ ಮಗನಿಗೆ ಬೇರೆ ಹುಡುಗಿನ ನೋಡ್ತೀನಿ, ಬೇಕಾದ್ರೆ ನಾನು ಸಹಾಯ ಮಾಡ್ತೀನಿ. ಅದನ್ ಬಿಟ್ಟು ತುಳಸಿ ಇಲ್ಲ ಅಂತಂದ್ರೆ ಸೌಭಾಗ್ಯನೇ ಕೊಡಿ ಅಂತಂದ್ರೆ ಏನು, ನಮ್ಮ ಹೆಣ್ಮಕ್ಳನ್ನ ಬಿಕರಿಗಿಟ್ಟಿದೀವ? ಹೆಣ್ಮಕ್ಳ ಮನಸ್ಸನ್ನ ನೋಯಿಸ್ಬಾರ್ದು. ನಿಮ್ಮ ಮನೆಗೆ ಬರುವಂತ ಹೆಣ್ಮಕ್ಳು ಸಂತೋಷದಿಂದ ಬರಬೇಕು. ಅವ್ರು ಶಾಪ ಹಾಕೊಂಡು ಬಂದ್ರೆ ನಿಮ್ಮ ಮನೆ ಉದ್ಧಾರ ಆಗುತ್ತಾ? ತುಳಸಿ ಬೇರೆ, ಸೌಭಾಗ್ಯ ಬೇರೆ. ತುಳಸಿ ಮದುವೆನ ಯಾವುದೋ ಒತ್ತಡಕ್ಕೆ ಸಿಕ್ಕಿ ಮಾಡೋದಕ್ಕೆ ಹೊರಟಿದ್ವಿ. ಆ ತಪ್ಪನ್ನ ನಾನು ಇನ್ನೊಂದ್ಸಲ ಮಾಡಲ್ಲ, ಅದು ನ್ಯಾಯವೂ ಅಲ್ಲ. ನೋಡಿ, ನಿಮ್ಮ ಉಪದೇಶ ಕೇಳಕ್ ನಾವು ಬಂದಿಲ್ಲ. ನಿಮ್ಮನ್ ಬಿಟ್ರೆ ಬೆಳಗಾಗೋರ್ಗೂ ಉಪದೇಶ ಮಾಡ್ತಾನೆ ಇರ್ತೀರ ಅಂತ ನನಗೆ ಚೆನ್ನಾಗ್ ಗೊತ್ತಿದೆ. ನಾವು ಅದನ್ನೇ ನಂಬ್ಕೊಂಡು ಮನೆಗೆ ಹೋಗ್ಬಿಡ್ತೀವಿ. ನಾವು ಅಮಾಯಕರು, ನಿಮ್ ಹಾಗಲ್ಲ. ನೋಡಿ, ಈ ಸಲ ಅದೇನು ನಡೆಯೋದಿಲ್ಲ. ಏನೇ ಆದ್ರೂ ನಿಮ್ ಸೌಭಾಗ್ಯನ ನಮ್ ಶಂಭು ಕೊಟ್ಟು ಮದ್ವೆ ಮಾಡ್ಲೇಬೇಕು. ಅದನ್ ಬಿಟ್ಟು ಬೇರೆ ದಾರಿನೇ ಇಲ್ಲ. ಏನ್ ಮುಖ ನೋಡ್ತಾ ಇದ್ದೀರಾ?